ಹಾಸನ ಜಿಲ್ಲೆ ಸಾಹಿತ್ಯ ಮತ್ತು ಸಂಸ್ಕೃತಿ ಕ್ಷೇತ್ರಕ್ಕೆ ತನ್ನದೇ ಆದಂಥ ಮಹತ್ವದ ಕೊಡುಗೆಯನ್ನು ಕೊಟ್ಟಿದೆ. ಅಲ್ಲಿ ಸಾಹಿತಿಗಳು, ರಂಗಕರ್ಮಿಗಳು, ಕಲಾವಿದರು ಹೀಗೆ ಬೇರೆ ಬೇರೆ ಕ್ಷೇತ್ರದಲ್ಲಿ ತೊಡಗಿಸ್ಕೊಂಡಿದ್ದಾರೆ. ಶೈಲಜಾ ಸುರೇಶ್ ಕೂಡ ಹಾಸನ ಜಿಲ್ಲೆಯ ಒಬ್ಬ ಹೆಮ್ಮೆಯ ಬರಹಗಾರ್ತಿ ಅಂತ ಹೇಳಿದ್ರಲ್ಲಿ ಎರಡು ಮಾತಿಲ್ಲ. ಅಷ್ಟೇ ಅಲ್ಲ, ಸಂಘಟನೆ ಇತ್ಯಾದಿಗಳಲ್ಲೂ ಕೂಡ ಅವರ ಸಕ್ರಿಯವಾದಂಥ ಪಾಲ್ಗೊಳ್ಳುವಿಕೆ ಕನ್ನಡ ಸಂಸ್ಕೃತಿಗೆ ತನ್ನದೇ ಆದಂಥ ಕೊಡುಗೆಯನ್ನು ಕೊಟ್ಟಿದೆ. ನಾನು ಹುಟ್ಟೂರು ಹಾಸನ, ಹಾಸನದ ಹಾಸನಾಂಬ ದೇವಸ್ಥಾನದ ಅಂಗಳದಲ್ಲಿ ಆಡಿ ಬೆಳೆದಂಥವಳು ನಾನು. ನಮ್ಮ ತಂದೆ ಹನುಮಂತಪ್ಪ ಅಂತ, ಅಪ್ಪಯ್ಯ ಅಂತ ಅಲ್ಲಿ ತುಂಬಾ ಫೇಮಸ್ ಅವರು. ನಮ್ಮ ತಾಯಿ ಸಾವಿತ್ರಮ್ಮನವರು, ನಾನು ಕಿರಿಯ ಮಗಳು. ನನ್ನ ಯಜಮಾನರು ರುದ್ರಪಟ್ಟಣದವರು ಸುರೇಶ್ ಅಂತ. ನನಗಿಬ್ಬರು ಮಕ್ಕಳು, ಶಿಲ್ಪ ಮತ್ತು ಸ್ವರೂಪ ಅಂತ. ನನ್ನ ಮೊದಲನೇ ಕತೆ ಪ್ರಕಟ ಆಗಿದ್ದು ನಾನು ಪಿ ಯು ಸಿನಲ್ಲಿದ್ದಾಗ. ಭ್ರಮಾದೀನರು ಅಂತೇನೋ ಒಂದು ಸಣ್ಣ ಕತೆ ಬರೆದು ನಮ್ಮ ಲೋಕಲ್ ಪೇಪರ್ ಜನತಾ ಮಾಧ್ಯಮ ಅಂತ ಇತ್ತು, ಅಲ್ಲಿಗೆ ಕೊಟ್ಟೆ. ಅದ್ರ ಮಾರನೇ ವಾರ ಬಂತು ಅದು. ಅದು ನನ್ನನ್ನು ಇಲ್ಲಿವರೆಗೂ ತಂದು ನಿಲ್ಲಿಸ್ತು ಅಂತ ಹೇಳೋಕ್ಕೆ ನನಗೆ ತುಂಬ ಹೆಮ್ಮೆ ಅನಿಸುತ್ತೆ. ಮೊದಲನೇ ಪುಸ್ತಕ ಬಂದಿದ್ದು ಹೊಂಗನಸು ಅಂತಂದ್ಬಿಟ್ಟು 2002 ನಂದು ಪುಸ್ತಕ ಬಂತು. ಅಲ್ಲಿಗಷ್ಟೊತ್ತಿಗೆ ನಂದು 4 ಕಾದಂಬರಿಗಳು ಧಾರಾವಾಹಿಯಾಗಿ ಬಂದಿದ್ದವು, ಕರ್ಮವೀರದಲ್ಲಿ, ಮಂಗಳದಲ್ಲಿ, ಇದರಲ್ಲಿ ಧಾರಾವಾಹಿಯಾಗಿ ಬಂದಿತ್ತು. ಆಗ ನಿಡ್ಸಲೆ ಪುಟ್ಟಸ್ವಾಮಯ್ಯನವರು ಅವರು ನಾನು ತೊಗೊಂಡು ಬರ್ತೀನಿ ಅಂತ ಹೇಳಿ ಹೊಂಗನಸು ಪುಸ್ತಕ ತಗೊಂಡು ಬಂದರು. 24 ಕೃತಿಗಳನ್ನು ರಚಿಸಿದ್ದಾರೆ. ಅದರಲ್ಲಿ ನನಗೆ ಇಷ್ಟವಾದದ್ದು ಬರದಿ ನೀನು ನಿನ್ನ ಹೆಸರ ಎನ್ನುವ ಒಂದು ಕಾದಂಬರಿ. ಅದರಲ್ಲಿ ಅವರು ಪಾತ್ರಗಳ ಒಳಹೊಕ್ಕು, ಆ ಪಾತ್ರಗಳ ಒಳತೋಟಿಗಳನ್ನು, ತವಕ ತಲ್ಲಣ್ಣಗಳನ್ನು ಎಷ್ಟು ಚೆನ್ನಾಗಿ ಚಿತ್ರಿಸ್ತಾರೆ ಅಂದರೆ, ಯಾವಾಗ ಕಣ್ಣು ಕೊನೆ ಹಸಿಯಾಗಿ ಕಣ್ಣುಗಳಲ್ಲಿ ನೀರು ಉರುಳುತ್ತೋ ನಮಗೆ ಗೊತ್ತಾಗಲ್ಲ. ತಾಯಮ್ಮ ಅಂತ ಒಂದು ಕತೆ ಓದ್ದೆ. ಆ ತಾಯಮ್ಮ ಅದರಲ್ಲಿ ಅವಳು ಮನೆಯ ಸಹಾಯಕಿ. ಅವಳ ಮನೆ ಸಹಾಯಕರು ಅಂದರೆ ನಾವು ಅವ್ರನ್ನ ಕೆಳಗಿನ ದರ್ಜೆ ಜನಗಳ ಥರ ನೋಡ್ತೀವಿ. ಆದರೆ ಅವ್ರ ಭಾವನೆಗಳೇನಿರುತ್ತೆ, ಅವ್ರ ಸಂಬಂಧಗಳೇನಿರುತ್ತೆ, ಅದ್ರ ಬಗ್ಗೆ ಅದೆಷ್ಟು ಸೊಗಸಾಗಿ ಅವ್ರು ಬರ್ತಿದ್ದಾರೆ ಅಂದರೆ, ಅದು ಓದಿದಾಗ ನಮಗೆ ಗೊತ್ತಿಲ್ಲದೇ ನಮ್ಮ ಕಣ್ಣು ತುಂಬರುತ್ತೆ. ಆಮೇಲೆ ನಾನು ಇನ್ನೊಂದು ಓದ್ದೆ, ಕತೆ ಹೆಸರು ಆಂಟಿ ಅಂತ. ಓದ್ತಾ ಓದ್ತಾ ಅನ್ನಿಸ್ತು ನನಗೆ ಆಂಟಿ ಅನ್ನೋದು ಸಾಮಾನ್ಯ ಕತೆ ಅಲ್ಲ ಅನ್ನಿಸ್ತು, ಯಾಕೆಂದರೆ ಅದು ತುಂಬ ಜನನ ಪ್ರತಿನಿಧಿಸ್ತಾಳೆ ಆಂಟಿ ಅನ್ನಿಸ್ತು. ಸಾಮಾನ್ಯವಾಗಿ ಬರವಣಿಗೆಯಲ್ಲಿರೋರು ಮಾತುಗಳಲ್ಲಿ ವ್ಯಕ್ತಪಡಿಸೋದಕ್ಕೆ ಕಷ್ಟ ಆಗುತ್ತೆ, ಆ ಒಂದು ಅಭಿವ್ಯಕ್ತಿತನ ಇರಲ್ಲ ಅಂತ ಕೇಳಿದ್ದೀನಿ. ಆದರೆ ಇವರು ಆ ಎರಡೂ ಕ್ಷೇತ್ರಗಳಲ್ಲೂ ಸಾಧನೆ ಮಾಡಿದ್ದಾರೆ ಅಂತ ನನಗನ್ಸುತ್ತೆ. ಆ ಒಂದು ವಿಷಯ ಹೇಳುವಾಗ ತಮ್ಮಲ್ಲಿಯ ಭಾವನೆಗಳನ್ನು ಚೆನ್ನಾಗಿ ಅಭಿವ್ಯಕ್ತಪಡಿಸ್ತಾರೆ. ನೇಯ್ಗೆ ಎನ್ನುವ ಒಂದು ಸಾಹಿತ್ಯಿಕ ಸಂಘಟನೆಯನ್ನು ಹುಟ್ಟಾಕಿದ್ದಾರೆ. ನೇಯ್ಗೆ ಅಂದರೆ ಅದು ಕೇವಲ ದಾರದಾತು ನೂಲಿನ ನೇಯ್ಗೆ ಅಲ್ಲ, ಅದೊಂದು ಸಾಹಿತ್ಯಿಕ ಮತ್ತು ಸಾಂಸ್ಕೃತಿಕವಾದಂಥ ಒಂದು ಪರಂಪರೆಯ ನೇಯ್ಗೆ ಅನ್ನುವ ಒಂದು ದೊಡ್ಡ ಕನಸುಗಳನ್ನ ಇಟ್ಟುಕೊಂಡವರು. ಹೊಸ ತಲೆಮಾರು ಮತ್ತು ಪರಂಪರೆ ಎಲ್ಲರನ್ನೂ ಒಳಗೊಳ್ಳುವ ಹಾಗೆ ಒಂದು ಕಾರ್ಯಕ್ರಮವನ್ನು ರೂಪಿಸುವ ಕಡೆ ಗಮನವನ್ನು ಕೊಡ್ತಾ ಇದ್ದಾರೆ. ನಾವು ನೇಯ್ಗೆ ಸಾಹಿತ್ಯ ಸಂಘಟನೆ ಅನ್ನೋದನ್ನು ಕೂಡ ಶುರು ಮಾಡಿದ್ದೀವಿ. ಲೇಖಕಿಯಾಗಿ ಅವರು ತುಂಬ ಎಲ್ಲರೂ ಅವ್ರ ಮನ ಮುಟ್ತಾರೆ ಅಂತ ಹೇಳ್ಬೋದು. ಅವ್ರದ್ದೊಂದು ಆಪ್ತ ಭಾವ ಇರ್ಬೋದು ಅಥವಾ ಮಾನವೀಯ ಸಂಬಂಧಗಳಿರ್ಬೋದು, ಸಂಕೀರ್ಣವಾದ ಒಂದು ಸ್ವಭಾವ ವಿಶ್ಲೇಷಣೆಯಲ್ಲಿ ತುಂಬ ಗಮನ ಸೆಳೀತಾರೆ. ಯಾಕೆ ಶೈಲಜಾ ಸುರೇಶ್ ಅವರು ಮುಖ್ಯ ಆಗ್ತಾರೆ ಅಂದರೆ, ತಾನೂ ಬರೆಯುತ್ತಾ ಅಥವಾ ತನ್ನ ಸುತ್ತಣ ಸಮುದಾಯದವರು ಏನು ಬರೀತಾ ಇದ್ದಾರೆ, ಏನು ಯೋಚಿಸ್ತಾ ಇದ್ದಾರೆ, ಅದಕ್ಕೆ ನಾನು ಹೇಗೆ ಜೊತೆಯಾಗಬೇಕು ಅಂತ ಯೋಚನೆ ಮಾಡೋದಿದ್ದೆಲ್ಲ ಇದು ಬಹಳ ಮುಖ್ಯ ಅಂತ ನನಗೆ ಅನಿಸುತ್ತೆ. ಹಾಗಾಗಿ ಇದು ಕೇವಲ ಸಾಹಿತಿಯೊಬ್ಬನ ಜವಾಬ್ದಾರಿ ಅಂತ ಅಲ್ಲ, ಇದೊಂದು ಸಾಮಾಜಿಕ ಸಾಂಸ್ಕೃತಿಕ ಜವಾಬ್ದಾರಿಯೂ ಕೂಡ ಆಗಿರುತ್ತೆ. ಆ ನಿಟ್ಟಿನಲ್ಲಿ ಶೈಲಜಾ ಅವರ ಬರಹ ಮತ್ತು ಬದುಕು ಎರಡೂ ಕೂಡ ಬಹಳ ಮುಖ್ಯ ಅನ್ನೋ ದೃಷ್ಟಿಯಲ್ಲಿ ನನಗೆ ಅನಿಸುತ್ತೆ. ಹೊಸ ಓದು ಮತ್ತು ಸಂವಾದ ಅನ್ನುವಂತಹ ಕಾರ್ಯಕ್ರಮನ ಮಾಡ್ತಾ ಇದ್ದೀವಿ. ಬಿ ಎಂ ಶ್ರೀ ಪ್ರತಿಷ್ಠಾನದವರು ನಮಗೆ ಸಹಯೋಗ ಕೊಡ್ತಾ ಇದ್ದಾರೆ. ಪ್ರತಿ ತಿಂಗಳು ಒಬ್ಬೊಬ್ಬರು ಲೇಖಕಿಯರು ಒಂದೊಂದು ಕಥೆಯನ್ನು ಓದ್ತಾರೆ, ಅದ್ರ ಬಗ್ಗೆ ಸಂವಾದವನ್ನು ಮಾಡ್ತೀವಿ. ನಾನು ನಿಂತು ವೇದಿಕೆ ಮೇಲೆ ನಿಂತು ಯಾವತ್ತೂ ಮಾತಾಡ್ದವಳೇ ಅಲ್ಲ. ಮೊದಲನೇ ಸರಿ ನಾನು ನಿಮಗೆ ಖಂಡಿತ ಆಗುತ್ತೆ ನೀವು ಮಾಡಿ ಅಂತ ನನ್ನ ಹುರಿದುಂಬಿಸಿದ್ರು, ಅದು ನಾನು ಯಾವತ್ತೂ ಮರೆಯೋಗೇ ಇಲ್ಲ. ನಿಜವಾಗಲೂ ಅದು ಈ ಒಂದು ಸಮಾಜದಲ್ಲಿ ಈಗ ಬೇಕಾಗಿರುವಂಥದ್ದು. ಆ ಒಂದು ನಿಟ್ಟಿನಲ್ಲಿ ಅವರು ಸಾಕಷ್ಟು ಬರವಣಿಗೆ ಮೂಲಕವಷ್ಟೇ ಅಲ್ಲದೆ ತಮ್ಮ ಸುತ್ತಮುತ್ತಲು ಇರೋದ್ರಲ್ಲಿ ಯಾವ ರೀತಿ ತಾವು ಮಾಡಬಹುದು ಅದನ್ನು ಪ್ರಾಕ್ಟಿಕಲ್ಗೆ ಮಾಡ್ಕೊಂಡು ಹೋಗ್ತಿದ್ದಾರೆ. ಇನ್ನು ಆಕಾಶವಾಣಿಗೆ ಅವರು ಸಾಕಷ್ಟು ಕಾರ್ಯಕ್ರಮಗಳನ್ನು ರೂಪಿಸಿಕೊಟ್ಟಿದ್ದಾರೆ. ಎಲ್ಲವೂ ಕೂಡ ಒಂದು ಸಾಮಾಜಿಕ ಪರವಾದಂತಹ ಮತ್ತು ಸಾಂಸ್ಕೃತಿಕ ಪರವಾದಂಥ ಕಾರ್ಯಕ್ರಮಗಳನ್ನೇ ರೂಪಿಸಿದ್ದಾರೆ ಆಕಾಶವಾಣಿ. ಅದರಲ್ಲಿ ಬಹಳಷ್ಟು ಕಾರ್ಯಕ್ರಮಗಳನ್ನ ಕೊಟ್ವಿ ಆಕಾಶವಾಣಿ ಕಾರ್ಯಕ್ರಮಗಳಲ್ಲಿ. ಮಹಿಳೆಯರದು ಮತ್ತು ಮಕ್ಕಳ ಕಾರ್ಯಕ್ರಮಗಳು, ಪುಸ್ತಕ ಪರಿಚಯ, ಚಿಂತನ, ಇದನ್ನೆಲ್ಲ
ಮಾಡಿಕೊಟ್ಟೆ ನಾನು. ಕೆಲವು ಕತೆಗಳು ದೂರದರ್ಶನದಲ್ಲಿ ಕಿರುಚಿತ್ರಗಳಾದವು. ಬೆಂಗಳೂರು ನಾಗೇಶ್ ಅವ್ರು ತೊಗೊಂಡ್ರು, ಪಾಲ್ ಸುದರ್ಶನ್ ಅವ್ರು ತೊಗೊಂಡ್ರು, ಶಿವರುದ್ರಿಯ ಅಂತ ಅವ್ರು ತೊಗೊಂಡ್ರು, ಅವರೆಲ್ಲ ಕಿರುಚಿತ್ರಗಳನ್ನ ಮಾಡಿದರು. ಆಮೇಲೆ ಅದ್ರ ಜೊತೆಗೆ ನಾನು ಪಣಿರಾಮಚಂದ್ರ ಅವರ ಜಗಳ ಗಂಟಿಯರಲ್ಲಿ ಕಥಾ ವಿಸ್ತರಣೆ ಅದನ್ನು ಕೂಡ ನಾನು ಮಾಡಿದೆ. ಅವರ ಗದ್ಯ ಬರಹಗಳನ್ನ ಸುಮ್ಮನೆ ಸೂಕ್ಷ್ಮವಾಗಿ ಗಮನಿಸಿದ್ದೀನಿ. ಅದು ಸ್ತ್ರೀಯೊಬ್ಬಳ ವಿಮೋಚನೆಯ ಅಥವಾ ಹೆಣ್ಣೊಬ್ಬಳ ಬಹುಮುಖಿ ನೆಲೆಗಳನ್ನು ಪ್ರಸ್ತಾಪಿಸುವ ಹಾಗೆ ನನಗೆ ಅವರ ಬರಹಗಳು ಕಾಣಿಸುತ್ತೆ. ಯಾಕಂದರೆ ಸಮಾಜಮುಖಿಯಾದಂಥ ಕಥನ ಶೈಲಿಯೇ ಇವತ್ತು ತುಂಬ ಬೇರೆ ಬೇರೆ ರೂಪಗಳನ್ನು ಪಡ್ಕೊಳ್ತಿರುವಂಥ ಬಿರುಸಿನ ಕಾಲದಲ್ಲಿ ಸಮಾಜಮುಖಿತನ ಅನ್ನೋದನ್ನು ಹೆಣ್ಣೊಬ್ಬಳು ಪ್ರಸ್ತಾಪಿಸೋದು ಅಥವಾ ಲೇಖಕಿಯೊಬ್ಬಳು ಪ್ರಸ್ತಾಪಿಸೋದು ನನಗೆ ತುಂಬ ಭಿನ್ನ ಆಯಾಮಗಳನ್ನು ಕಟ್ಟಿಕೊಡುತ್ತೆ ಅಂತ ನನಗೆ ಅನಿಸುತ್ತೆ. ಹೈಸ್ಕೂಲ್ ಸೆಕೆಂಡ್ ಇಯರ್ನಲ್ಲಿ ಇರಬೇಕಾದ್ರೆ ನಮ್ಮ ಕನ್ನಡ ಮಾಸ್ಟ್ರು ಕತೆ ಬರೆಯೋಕ್ಕೆ ಒಂದು ಸ್ಕೂಲಿಂದ ಮ್ಯಾಗ್ಝೈನ್ಗೆ ಕತೆ ಬರೆಯೋಕ್ಕೆ ಕೇಳಿದರು. ಆವಾಗ ನಾನು ಯಾವುದೋ ಒಂದು ಜೋಡಿ ಹಾಕಿ ಅಂತೇನೋ ಒಂದು ಸಣ್ಣ ಕತೆ ಬರೆದುಕೊಟ್ಟೆ. ತುಂಬ ಅಪ್ರಿಷಿಯೇಟ್ ಮಾಡಿದರು. ಅವಾಗ ಕೌಟುಂಬಿಕ ಸಮಸ್ಯೆಗಳೇ ಇರಲಿ, ಒಂದು ಮೌಲ್ಯಗಳ ಬಗ್ಗೆ ನಾವು ಇವಾಗ ಬಹಳ ಅಗತ್ಯ ಇದೆ ಇವತ್ತಿನ ಪರಿಸ್ಥಿತಿಯಲ್ಲಿ, ಅದ್ರ ಬಗ್ಗೆ ತಿಳಿಸೋದು, ಹೆಣ್ಣಿನ ಒಳತೋಟಿ ತುಮುಲ ತಲ್ಲಣ ಇದ್ರ ಬಗ್ಗೆ ಸಮರ್ಥವಾಗಿ ತಿಳಿಸ್ಕೊಟ್ಟಿದ್ದಾರೆ. ಲೇಖಿಕಾ ಸಾಹಿತ್ಯ ಸಂಘಟನೆ ಅದರಲ್ಲೂ ಕೂಡ ಸಕ್ರಿಯವಾಗಿ ಅವ್ರು ತೊಡಗಿಸ್ಕೊಂಡು ಈಗ ಅನುಪಮಾ ನಿರಂಜನರನ್ನು ಕುರಿತಾದಂತಹ ಪ್ರಬಂಧ ಸ್ಪರ್ಧೆಯನ್ನು, ಅವರ ಸಾಹಿತ್ಯ ಅವರ ಬದುಕು ಇತ್ಯಾದಿಗಳನ್ನು ಕುರಿತಾದ ಪ್ರಬಂಧ ಸ್ಪರ್ಧೆಯನ್ನು ಏರ್ಪಡಿಸಿ ಅದರಲ್ಲಿ ವಿಜೇತರನ್ನು ಗುರುತಿಸಿ, ಇದು ಕೂಡ ಬಹಳ ಮುಖ್ಯ ಅಂತ. ನಾವೆಲ್ಲ ಸೋಷಿಯಲ್ ಮೀಡಿಯಾದ ಕಾಲದಲ್ಲಿ ಬದುಕ್ತಾ ಇದ್ದೀವಿ, ನಮಗೆಲ್ಲ ತುಂಬ ಭ್ರಮೆಗಳಲ್ಲಿ ಇದ್ದೀವಿ, ನಮಗೆ ಜಾಹೀರಾತು ತುಂಬ ಆಗ್ತಾ ಇದೆ. ಈ ಜಾಹೀರುಗೊಳ್ಳುವ ಕಾಲದಲ್ಲೇ ತಾನೂ ಬರೆಯುತ್ತಾ ತನಗಾಗಿ ತನ್ನ ವಿಮೋಚನೆಯ ದಾರಿಗಾಗಿ ಇತರರು ಯಾರು ಬರೀತಾ ಇದ್ದಾರೆ ಅಂತ ಗಮನಿಸೋದಿದೆಯಲ್ಲ, ಅದು ನನಗೆ ತುಂಬ ದೊಡ್ಡ ಕಾಂಟ್ರಿಬ್ಯೂಷನಿನ ಹಾಗೆ ಕಾಣಿಸ್ತದೆ. ಶ್ರೀಮತಿ ಶೈಲಜಾ ಸುರೇಶ್ ಅವರು ನಾಡು ಕಂಡ ಅತ್ಯುತ್ತಮ ಲೇಖಕಿಯರ ಸಾಲಿನಲ್ಲಿ ನಿಲ್ಲಬಹುದಾದ ಪ್ರತಿಭೆ. ಇವರನ್ನು ನಾಡಿನಾದ್ಯಂತ ಅನೇಕ ಸಂಘ ಸಂಸ್ಥೆಗಳು ಪ್ರಶಸ್ತಿ ನೀಡಿ ಗೌರವಿಸಿವೆ. ಮುಖ್ಯವಾಗಿ ಕನ್ನಡ ನಾಡಿನ ಹೆಮ್ಮೆಯ ಸಂಕೇತ ಕನ್ನಡ ಸಾಹಿತ್ಯ ಪರಿಷತ್ ಸಹ ಗೌರವಿಸಿ ಪುರಸ್ಕರಿಸಿರುವುದು ಸಂತೋಷ ತಂದಿದೆ. ಇವರಿಂದ ಇನ್ನಷ್ಟು ಸಾಹಿತ್ಯ ಕೃಷಿಯನ್ನು ನಿರೀಕ್ಷಿಸೋಣ.